ದೀಕ್ಷೆ ಬಗ್ಗೆ ಕೋತ್ವಾಲ್ ರಾಮಚಂದ್ರನ ಟಿ ಎತ್ತುತ್ತಾ ಇದ್ದವರು ಅಂತೆಲ್ಲ ನೋಡಿ, ಅದರ ಅರ್ಥ ಮೊನ್ನೆ ಒಂದು ಯಾವುದೋ ಚಾನಲ್ ನೋಡ್ತಾ ಇದ್ದೆ ನಾನು, ಅದರ ಅರ್ಥ ಇವತ್ತೊಂದು ದಿವಸ ಅಲ್ಲಿ ಅವರಿನ್ನೂ ಅವ್ರ ವಯಸ್ಸು 17-18 ವರ್ಷ ಕಾಣ್ತದ, 14-15 ವರ್ಷ. ಸೊ ಹೀಗಾಗಿ ಅಲ್ಲಿ ಅವರು ಹೋಗ್ತಾ ಇರುವಂತದ್ದು ನಾನು ಯಾರದೋ ಒಬ್ಬರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿನ್ನೆನೂ ಮೊನ್ನೆ ನೋಡ್ತಾ ಇದ್ದೀವಿ. ಅವರೊಬ್ರು ಇದು ಇದಾರಲ್ಲ ನಾನು ಅಗ್ನೀಶ್ ಶ್ರೀಧರ್ ಅವ್ರದ್ದು, ಅವರೇ ಹೇಳ್ತಾ ಇದಾರ ಅಗ್ನೀಶ್ ಶ್ರೀಧರ್ ಅವ್ರದ್ದು, ಇದು ನೋಡ್ತಾ ಇದ್ದೆ ನಾನು. ಬಂದು ಅವರು ತಂದು ದಿವಸ ಅಲ್ಲಿ ಎಲ್ ಎಚ್ಗೆ ಬರ್ತಾ ಇದ್ರು, ಆ ಎಲ್ ಎನ್ ಮೂರ್ತಿ ಅವ್ರ ಹತ್ರ ಬರ್ತಾ ಇದ್ರು, ಹೀಗೆ ಹೀಗೆ ಅಂತೇಳಿ. ಸೊ ಇದರ ಅರ್ಥ ಕೊತ್ವಾಲ್ ಶಿಷ್ಯ ಗಿಷ್ಯ ಅನ್ನೋದು ಅದು ಸರಿಯಾದದ್ದು ಅಂತಲ್ಲ. ಅಗ್ನೀಶ್ ಶ್ರೀಧರ್ ಅವ್ರು ಹೇಳಿದಾರಲ್ಲ ಅದನ್ನ, ಬಿಜೆಪಿ ನಾಯಕರಿಗೆ ಈಗಿಂದಲೂ ಮಾತ್ರ ಅಥವಾ ಹಿಂದೆಯಿಂದಲೂ ರೌಡಿಗಳ ಸಂಪರ್ಕ ಇತ್ತ, ಅದನ್ನ ಅವ್ರಿಗೆ ಕೇಳಬೇಕು, ಅವ್ರಿಗೆ ಕೇಳಬೇಕು. ನನ್ಗೆ ಗೊತ್ತಾ ಅದನ್ನ, ಅಥವಾ ನೀವು ಹೇಳಬೇಕು. ಅಲ್ಲ ಸರ್, ಈಗ ರೌಡಿಗಳು ರಾಜಕೀಯ ಬರೋದಾದ್ರೆ ಎಷ್ಟು ಮಟ್ಟಿಗೆ ಸರಿ ಸರ್ ರಾಜಕಾರಣ ನೋಡಿ ನೋಡಿ, ಒಂದು ಹೇಳ್ತೀನಿ, ನಮ್ಮಲ್ಲಿ ಹೇಳ್ತಾರಲ್ಲ ಏನದು, ಎವ್ರಿ ಸೆಂಟ್ ಹ್ಯಾಸ್ ಎ ಪಾಸ್ಟ್ ಆ್ಯಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ನೀವು ಟ್ರಾನ್ಸ್ಫಾರ್ಮ್ ಆಗಿ ಏನು ಯಾರು ಸಂತರು ಇರ್ತಾರೆ ಅವ್ರಿಗೆ ಒಂದು ಹಿನ್ನೆಲೆ ಇರ್ತದೆ, ಆಮೇಲೆ ಯಾರು ಅಪರಾಧಿಗಳಿರ್ತಾರೆ ಅವ್ರ ಮುಂದೆ ಭವಿಷ್ಯ ಇರ್ತದೆ ಅಂಥೇಳಿ. ಆ ರೀತಿ ಟ್ರಾನ್ಸ್ಫಾರ್ಮ್ ಆಗಿ ಇವತ್ತೊಂದು ದಿವಸ ಅವರು ಟ್ರಾನ್ಸ್ಫಾರ್ಮ್ ಆಗಿ ಅವರು ಪರಿವರ್ತನೆ ಹೊಂದಿ ಸಮಾಜಮುಖಿಯಾಗಿ ಇದನ್ನು ಮಾಡಿಕೊಂಡು ಇದು ಮಾಡಿದಾಗ ಅದನ್ನು ಸಮಾಜ ಒಪ್ಪಿದಾಗ ಎಲ್ಲರೂ ಕೂಡ ಇದು ಆದಾಗ ಆಯ್ತಪ್ಪ ಇವರು ಬದಲಾವಣೆ ಹೊಂದಿದ್ದಾರೆ ಅಂತೂ ಆದಾಗ ಅವರು ಸಮಾಜಕ್ಕಾಗಿ ಕೆಲಸ ಮಾಡಲಿಕ್ಕೆ ಅಥವಾ ಚುನಾವಣೆಗೆ ನಿಲ್ಲಕ್ಕೆ ಸರಿ ಆಗ್ತದೆ. ಅವ್ರು ಬದಲಾವಣೆ ಆಗಲಾರ್ದಂಥ ಸಂದರ್ಭದಲ್ಲಿ ಇನ್ನೂ ಆರೋಪ ಹೊತ್ತುಕೊಂಡು ಅದನ್ನೇ ಒಂದು ಮುಂದುವರಿಸ್ಕೊಂಡಂಥ ಸಂದರ್ಭದಲ್ಲಿ ಅದು ಭಾಳ ತಪ್ಪು ಸಂದೇಶವನ್ನು ಕೊಡ್ತದೆ.